ನಮಸ್ಕಾರ. ಬೆಂಗಳೂರಿನ ನಂಬರ್ ಒನ್ ಕಾರ್ಪೊರೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶವ್. ಬೆಂಗಳೂರಲ್ಲಿ 198 ಜನ ಬಿಬಿಎಂಪಿ ಸದಸ್ಯರಿದ್ದಾರೆ. 50 ಹೆಚ್ಚು ಜನರಿಗೆ ಸಿಟಿಜನ್ ಫಾರ್ ಬೆಂಗಳೂರು ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್. 50 ಜನರ ಕಾರ್ಪೊರೇಟರ್ನ ಗುರುತಿಸಿ ಅವರು ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕವಾಗಿ ಅಭಿವೃದ್ಧಿ ಕೆಲಸಗಳು, ಜೊತೆಗೆ ನಾಗರಿಕರು ಅಂದರೆ ವಾರ್ಡ್ನ ಜನತೆಯ ಜೊತೆ ಜೊತೆಗೆ ಯಾವ ರೀತಿ ಒಂದು ಕೋರ್ಡಿನೇಷನ್ ಅವರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ, ಎಷ್ಟೆಲ್ಲ ಸಮಸ್ಯೆಗಳು ವಾರ್ಡ್ನಲ್ಲಿದೆ ಅವಕ್ಕೆಲ್ಲ ಸ್ಪಂದಿಸತಕ್ಕಂತಹ ರೀತಿಗೆ ಸಿಟಿಜನ್ ಫಾರ್ ಬೆಂಗಳೂರು ಒಂದು ಎನ್ ಜಿ ಒ, ಒಂದು ಆರ್ಗನೈಸೇಷನ್ ಸಂಸ್ಥೆ ಇವತ್ತು ಬೆಂಗಳೂರಿನ 50 ಹೆಚ್ಚು ಕಾರ್ಪೊರೇಟರ್ಗಳಿಗೆ ಬೆಂಗಳೂರಿನ ನಂಬರ್ ಒನ್ ಕಾರ್ಪೊರೇಟರ್ ಅಂತೇಳಿ ಗುರುತಿಸಿ ಅವ್ರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ. ಅದರೊಳಗಡೆ ವಿಶೇಷವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡನೇಕುಂದಿ ವಾರ್ಡ್ನ ಬಿಬಿಎಂಪಿ ಸದಸ್ಯರಾದಂತಹ ಶ್ರೀಮತಿ ಶ್ವೇತಾ ಹುಡಿ ವಿಜಯಕುಮಾರ್ ಅವರು ಬನ್ನಿ, ಅವ್ರಿಗೆ ನಂಬರ್ ಒನ್ ಕಾರ್ಪೊರೇಟರ್ ಅಂತೇಳಿ ಫಸ್ಟ್ ಟೈಮ್ ಕಾರ್ಪೊರೇಟ್ ಆದಾಗಲೇ ಸಿಕ್ಕಿದೆ. ಅದು 4 ಕಂಪ್ಲೀಟ್ ಆದಮೇಲೆ ಹೇಗೆ ಅನ್ನಿಸ್ತಾ ಇದೆ, ಏನು ಅವಾರ್ಡ್ ಸಿಕ್ಕಿದೆ, ಅವರೆಲ್ಲರಿಗೂ ಕೂಡ ಜವಾಬ್ದಾರಿ ಹೆಚ್ಚಾಗಿದೆ. ಈಗಾಗಲೇ ವಾರ್ಡ್ನಲ್ಲಿ ಒಂದು ಕಮಿಟಿಗಳನ್ನ ಬಹಳಷ್ಟು ವರ್ಷಗಳ ಹಿಂದೆನೇ ಮಾಡಬೇಕು ಅಂತೇಳಿ ಅದನ್ನು ಜಾರಿಗೆ ತರಲಾಗಿತ್ತು. ಆದರೆ ಯಾರೂ ಕೂಡ ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ, ಅಯ್ಯೋ ಇದ್ದಿದ್ದೆ ಅನ್ನೋ ಮಟ್ಟಕ್ಕೆ ಅದನ್ನು ಕೇರ್ಲೆಸ್ ಮಾಡಿದರು. ಆದರೆ ಅದರಲ್ಲಿ ಕೆಲವೇ ಕೆಲವು ಕಾರ್ಪೊರೇಟರ್ಸ್ ಅದನ್ನು ಬಹಳಷ್ಟು ಅದನ್ನು ತಾಜು ತಪ್ಪದೆ, ಶ್ರೀಮತಿ ಶ್ವೇತಾ ಹುಡಿ ವಿಜಯಕುಮಾರ್ ಅವರು ಕೂಡ ಅದನ್ನು ತಾಜು ತಪ್ಪದೆ ಮಾಡ್ಕೊಂಡು ಬಂದಿದ್ದಾರೆ. ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನೀವು ಸ್ಪಂದಿಸ್ತಾ ಇರ್ತಕ್ಕಂಥ ರೀತಿಗೆ, ಸಾರ್ವಜನಿಕರ ಜೊತೆನಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ಗೆ, ಒಂದು ಬಾಂಡಿಂಗಿಗೆ ಇವತ್ತು ನಿಮ್ಮನ್ನು ಗುರುತಿಸಿ ಸಿಟಿಜನ್ ಫಾರ್ ಬೆಂಗಳೂರು ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್ ಸಂಸ್ಥೆ ನಿಮಗೆ ನಂಬರ್ ಒನ್ ಕಾರ್ಪೊರೇಟರ್ ಅಂತ ಕೊಟ್ಟಿದ್ದಾರೆ, ಹೇಗೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಸಿಟಿಜನ್ಸ್ ಫಾರ್ ಬೆಂಗಳೂರು ನಂಬರ್ ಒನ್ ಕಾರ್ಪೊರೇಟರ್ ಅವಾರ್ಡ್ ಸಿಕ್ಕಿರೋದು ತುಂಬ ಸಂತೋಷದ ವಿಷಯ. ಹೆಮ್ಮೆಯ ವಿಷಯ ಏನಂದರೆ, ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವ್ರ ಕೈಯಿಂದ ಸ್ವೀಕಾರ ಮಾಡಿರೋದು ನಂಗೆ ಬಹಳ ಖುಷಿ ಆಗ್ತಾ ಇದೆ. ಇದು ನಿಮಗೆ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್, ಅಥವಾ ಮುಂದೆ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ನನಗೆ ಯಾವುದೋ ಒಂದು ಸಂಸ್ಥೆ ಗುರುತಿಸಿ ನನ್ನನ್ನು ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತ ನಿಮಗೆ? ಅವಾರ್ಡ್ ಎಲ್ಲ ಕೊಡ್ತಾರೆ ಅಂತ ಯಾವುದೂ ಗೊತ್ತಿರಲಿಲ್ಲ. ಬಟ್ ಈ ಥರ ನಾವು ವಾರ್ಡ್ ಕಮಿಟಿ ಮಾಡಬೇಕು ಅಂತ ಯಾವಾಗ ಅವ್ರು ಹೇಳಿದ್ರು 8 ಬ್ಯಾಕು, ಸೊ ಆವಾಗಿಂದ ಅದಕ್ಕೆ ಮುಂಚೆಯಿಂದ ನಾನು ಕಾರ್ಪೊರೇಟರ್ ಆದಾಗಿಂದ ಪಬ್ಲಿಕ್ ಮೀಟಿಂಗ್ಸ್ ನಾವು ಕಂಪಲ್ಸರಿ ವಾರ್ಡಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ವಾರ್ಡ್ ಕಮಿಟಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದಾಗ ನಾವೇನು ಮಾಡಿದ್ವಿ, ಸರಿ ಅದಕ್ಕೆ ಯಾರ್ಯಾರು ಸೂಕ್ತವಾದ ಜನ ಅಂದರೆ ವಾಲಂಟಿಯರ್ಸ್ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ತೊಗೊಂಡು 11 ಜನ ವಾರ್ಡ್ ಕಮಿಟಿ ಮೀಟಿಂಗು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಿತ್ ಆಫೀಸರ್ಸು. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇರೋರು, ಬೆಸ್ಕಾಮ್ ಆಗಿರ್ಬೋದು, BWSSP ಆಗಿರ್ಬೋದು, ಸಂಬಂಧಪಟ್ಟ BBMP ಎಲ್ಲ ಅಧಿಕಾರಿಗಳು ಇರ್ತಾಯಿದ್ರು. ಸೊ ಅದ್ರ ಜೊತೆ ನಮ್ಗೆ ಇನ್ನೂ ಖುಷಿ ಆಯಿತು ಏನಂದರೆ, ಈ ವಾಲಂಟಿಯರ್ಸ್ ವಾರ್ಡ್ ಕಮಿಟಿ ಮೆಂಬರ್ಸ್ ಮಾಡಿದ್ದೀವಲ್ಲ, ಅವರು ಎಲ್ಲ ಎಜುಕೇಟೆಡ್ಸ್ ಆಗಿರೋದ್ರಿಂದ ನಮಗೆ ಸಜೆಷನ್ಸ್ ಕೊಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ಅವರು ನಾವು ಒಟ್ಟಿಗೆ ಕೆಲಸ ಮಾಡೋದು ನಮ್ಗೆ ಇನ್ನೂ ಸಂತೋಷದ ವಿಷಯನೇ. ಯಾಕಂದರೆ ಆ ಲೆವೆಲಲ್ಲಿ ಕೆಲಸ ಆಗಿಲ್ಲ ಅಂದರೆ ಈ ವಾರ್ಡ್ ಕಮಿಟಿಯಲ್ಲಿ ಮೆಂಬರ್ಸ್ ಏನೇನಿದಾರೋ ನಾವೆಲ್ಲರೂ ಸೈನ್ ಮಾಡಿಬಿಟ್ಟು ಅದನ್ನು ಕಮಿಷನರ್ ಆಫೀಸಿಗೆ ಕೊಟ್ಟರೆ ಅದು ಬೇಗ ಒಂದು ಕೆಲಸ ಆಗ್ತಾಯಿತ್ತು ನಮಗೆ. ಸೊ ತುಂಬ ಖುಷಿಯಿಂದ ನಾವು ಪ್ರತಿ ತಿಂಗಳು ಮೊದಲನೇ ಶನಿವಾರ 10 ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇದು ಕಾರ್ಪೊರೇಟ್ ಅವಾರ್ಡ್ ಏನಂದರೆ, ಯಾರು ಕಂಪಲ್ಸರಿ 6 ಮೀಟಿಂಗ್ ಮಾಡಿದಾರೋ ಅವ್ರಿಗೆ ಪ್ಲಸ್ ಸಿಟಿಸನ್ಸ್ ಆಯ್ಕೆನೂ ಇತ್ತಂತೆ. ಸೊ ಅದ್ರ ಮುಖಾಂತರ ಕೊಟ್ಟಿರೋದು. ಬಟ್ ನಾನು 6 ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ನಾವು ಜಾಸ್ತಿನೇ ಮಾಡಿದ್ದೀವಿ. ಪ್ಲಸ್ ಪಬ್ಲಿಕ್ ಮೀಟಿಂಗ್ಸ್ ನಾವು ಕಾರ್ಪೊರೇಟರ್ ಆದಾಗಿಂದನೂ ಮಾಡ್ತಾ ಇದ್ದೀವಿ, ಅದೊಂದು ಖುಷಿಯಾದ ವಿಷಯ ಹೇಳ್ಕೊಳೋದಕ್ಕೆ. ಕೇವಲ ಕಮಿಟಿ ಮಾತ್ರ ಅಲ್ಲ, ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನೋಡಿರ್ತಾರೆ. ಅಭಿವೃದ್ಧಿ ಮಾಡದೆ ಸಾರ್ವಜನಿಕರು ಯಾರು ಕೂಡ ಒಪ್ಪಲ್ಲ. ಅವ್ರ ಸಮಸ್ಯೆಗಳು, ಗುಂಡಿ ನೀರು, ರಸ್ತೆಗಳು, ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲೇಬೇಕು. ಆ ಅಭಿವೃದ್ಧಿ ಜೊತೆ ಜೊತೆಗೆ ನಾಗರಿಕರ ಜೊತೆಯಲ್ಲಿ ಯಾವ ಥರ ನಾವು ಕಾರ್ಪೊರೇಟರ್ಸ್ ಸ್ಪಂದಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಬಂದಂಥ ಸಂದರ್ಭದಲ್ಲಿ ಅಂದರೆ ಕಾರ್ಪೊರೇಟರ್ ಆದಾಗಲಿಂದ ಇಲ್ಲಿವರೆಗೂ ಕೂಡ ಒಂದು ಇಂದಿನ ದಿನಗಳನ್ನ ನೆನಪು ಮಾಡಿಕೊಂಡ್ರೆ ಯಾವ ಥರ ಸಮಸ್ಯೆಗಳಿತ್ತು, ಈಗ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಆಗಿದೆ, ಎಲ್ಲವನ್ನು ಕೂಡ ನೆನಪು ಮಾಡಿಕೊಂಡ್ರೆ ಏನು ಅನಿಸುತ್ತೆ? ಮುಂಚೆ ಕಾರ್ಪೊರೇಟರಾಗಿ ಎಲೆಕ್ಟ್ ಆಗಿ ಬಂದಾಗ ನಮ್ಗೇನು ಕೆಲಸ ಮಾಡಬೇಕು ಏನು ಮಾಡಬಾರ್ದಂತ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಅಷ್ಟುದ್ದ ಲಿಸ್ಟ್ಗಳು, ನಾವು ಕ್ಯಾನ್ವಸ್ಗಂತ ಹೋದಾಗ ಆ ಲಿಸ್ಟ್ಗಳು ಬರ್ಕೊಂಬರ್ತಾ ಇದ್ವಿ. ಆ ಲಿಸ್ಟ್ ನೋಡಿದ್ರೇ ಭಯ ಆಗ್ತಾಯಿತ್ತು, ಇದನ್ನು ಹೇಗೆ ಸಾಲ್ವ್ ಮಾಡೋದು, ಹೇಗೆ ಫಂಡ್ ಕೊಡ್ತಾರೆ, ಇದನ್ನು ಹೇಗೆ ತರೋದು ಅಂತಲೂ ಗೊತ್ತಿರಲಿಲ್ಲ. ಸೊ 1-2 ಆದ ನಂತರ ನಾವು BBMP ಹೋಗ್ತಾಯಿದ್ವಿ, ಅಲ್ಲಿ ಫಂಡ್ ಬರ್ತಾಯಿತ್ತು. ಸೊ ಆ ಫಂಡನ್ನು ತಂದು ಕೆಲಸ ಮಾಡ್ತಾಯಿದ್ವಿ. ಬಟ್ ನಮಗೇನಂದರೆ ಫಂಡ್ ಸಾಕಾಗ್ತಿರ್ಲಿಲ್ಲ. ಏನಂದರೆ ಎಮರ್ಜೆನ್ಸಿ ಗ್ರಾಂಟ್ಸ್ ಅಂತ ಇರ್ತಾಯಿತ್ತು. ಬಟ್ ಆ ಎಮರ್ಜೆನ್ಸಿ ಗ್ರಾಂಟ್ಸ್ಗಳು, ಎಮರ್ಜೆನ್ಸಿ ಯಾವ್ಯಾವ ಕೆಲಸಗಳಿದೆಯೋ ಅದನ್ನು ಮಾಡ್ತಾಯಿದ್ವಿ.
ಬಟ್ ಏನಂದ್ರೆ ಅತಿ ಹೆಚ್ಚಾಗಿ ಈ ಮಾದೇಪುರ ಕ್ಷೇತ್ರದಲ್ಲಿ 8 ವಾರ್ಡಲ್ಲೂ ಅತಿ ಹೆಚ್ಚಾಗಿ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೆ ಇನ್ನೂ ಹೆಚ್ಚಾಗಿ ನಮ್ಮ ಮೇಯರ್ ಅವ್ರನ್ನ ತುಂಬ ಸಲ ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀನಿ. ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳೋದು ಒಂದೇ, ನೀವು ಹೆಚ್ಚಾಗಿ ಫಂಡ್ ಕೊಟ್ಟರೆ ಸುಮ್ಮನೆ ಕೂತಿದ್ದೀವಿ, ನಾವು ಫಂಡ್ಸ್ ಇಲ್ದಿರಾ, ಹೆಚ್ಚಾಗಿ ಫಂಡ್ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಮಾಡಿ ಇನ್ನೂ ಹೆಚ್ಚಿನ ಒಂದು ಅವಾರ್ಡ್ಗಳನ್ನ ತಗೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಕಾರ್ಪೊರೇಟರ್ಸ್ಗಳಿಗೆ ಈ ಅವಾರ್ಡ್ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ, ಹೇಗೆ ಅನಿಸುತ್ತೆ ಈ ಸಂದರ್ಭ? ಅಂದರೆ ಅವ್ರಿಗೆ ತಿಳಿದಿಲ್ವೋ ಏನೋ, ಸರಿಯಾಗಿ ಮಾಹಿತಿ ಸಿಕ್ಕಿರಲ್ಲ ಅನ್ಕೊತೀನಿ. ಸಿಕ್ಕಿದ್ರೆ ಖಂಡಿತ ಎಲ್ಲ ಕಾರ್ಪೊರೇಟರ್ಸ್ ಉತ್ಸಾಹದಿಂದ ಇರ್ತಾರೆ. ಬಟ್ ಅವಾರ್ಡ್ ಸಿಗುತ್ತೆ ಅಂತ ಅಲ್ಲ, ಎಲ್ಲರೂ ಕಂಪಲ್ಸರಿ ಮೀಟಿಂಗ್ ಮಾಡೇ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ತಪ್ಪೇನಾಗಿದೆ ಅಂದರೆ ಅಲ್ಲಿ ವೆಬ್ಸೈಟಲ್ಲಿ ಹಾಕಬೇಕಂತ ಈ ವಾರ್ಡ್ ಕಮಿಟಿ ಮೀಟಿಂಗ್ಸ್ ಮಾಡಿ, ಕೆಲವರು ವೆಬ್ಸೈಟಲ್ಲಿ ಹಾಕಿಲ್ಲ. ಸೊ ಅದರಿಂದ ಅವ್ರಿಗೆಲ್ಲ ಸಿಕ್ಕಿರಲ್ಲ ಅನ್ನೋ ಒಂದು ಕಾರಣ ಬಿಟ್ಟರೆ ಬೇರೆ ಎಲ್ಲರೂ ಮೀಟಿಂಗ್ಸ್ ಮಾಡಿರ್ತಾರೆ ಅಂತ ನಾನು ಹೇಳ್ತೀನಿ. ನಿಮ್ಮ ಈ ಅವಾರ್ಡ್ ಹಿಂದೆ, ಇವತ್ತು ಅಭಿವೃದ್ಧಿ ಕೆಲಸಗಳ ಹಿಂದೆ ಭಾಳಷ್ಟು ನಿಮ್ಮ ಪತಿಯವರ ಸಹಕಾರ ತುಂಬ ಇರುತ್ತೆ. ಈ ಸಂದರ್ಭ ಅವ್ರಿಗೆ ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ? ಖಂಡಿತ, ಅವ್ರ ಸಪೋರ್ಟ್ ಇರಲಿಲ್ಲ ಅಂದಿದ್ರೆ ನಾವೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಬೇರೆ ಪಕ್ಷದವ್ರಾಗಿರ್ಬೋದು, ಬೇರೆ ಕಡೆ ನಾನು ನೋಡಿದ್ದೀನಿ, ಒಂದು MLAಗಳಾಗಿರ್ಬೋದು, ಕಾರ್ಪೊರೇಟರ್ಗಳಾಗಿರ್ಬೋದು, ಕೆಲಸ ಮಾಡೋಕ್ಕೆ ಹೋದರೆ ಬೇರೆ ಪಕ್ಷದವ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು. ನನಗೆ ನಮ್ಮ ಪತಿಯವ್ರ ಜೊತೆಲಿರೋದಕ್ಕೆ ಅಂತ ಯಾವ ಸಮಸ್ಯೆನೂ ಆಗಿಲ್ಲ. ಪ್ಲಸ್ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದಾರೆ, ಸಂಸದರು ನಮ್ಮವರೇ ಆಗಿದ್ದಾರೆ, ಅಂತ ಯಾವ ಅಡೆತಡೆಗಳು ನನಗಾಗಿಲ್ಲ. ಸೊ ಇವರೆಲ್ರಿಗೂ ಈ ಅವಾರ್ಡ್ ನಿಜ ಸೀಮಿತ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವ್ರು 3 ಜನನೂ ಇಲ್ಲ ಅಂದಿದ್ರೆ ನನಗೆ ಬಹಳ ಕಷ್ಟ ಆಗ್ತಾಯಿತ್ತು. ನಾನು ಬೇರೆ ಮಹಿಳೆ ಕಾರ್ಪೊರೇಟರ್ಗಳು ಯಾವ್ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನಂಗೆ ಖಂಡಿತ ಗೊತ್ತಿದೆ. ಮತ್ತು ಈ ಒಂದು ಅವಾರ್ಡ್ ಹಿಂದೆ ನಮ್ಮ ಕಮಿಟಿ ಮೆಂಬರ್ಸ್ ಇದ್ದಾರೆ, ಅವ್ರ ಹೆಸರುಗಳನ್ನೂ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವ್ರದ್ದು. ಯಾಕಂದರೆ ನನ್ನ ಜೊತೆ ಬಹಳ ಸಹಕಾರಿಯಾಗಿದ್ದಾರೆ. ಅವ್ರ ಹೆಸರು ನೀವು ಇವಾಗ ಹೇಳಿಲ್ಲ ಅಂದರೆ ನಿಜವಾಗ್ಲೂ ತಪ್ಪಾಗುತ್ತೆ. ರೇಖಾ ಅಂತ, ಪ್ಲಸ್ ವಿದ್ಯಾ ಚೌಧರಿ ಅವರಾಗಿರ್ಬೋದು, ಕ್ಲೆಮೆಂಟ್ ಜಯ್ಕುಮಾರ್ ಅವರಾಗಿರ್ಬೋದು, ವಿಜಯ್ ಮಾನೆ ಅವರಾಗಿರ್ಬೋದು, ಬಹಳ ಸಂತೋಷದಿಂದ ಬಹಳ ಉತ್ಸಾಹದಿಂದ ನನಗೆ ಹೇಳ್ಕೊಡ್ತಾರೆ ಯಾವ ಥರ ಹೋಗೋಣ. ಯಾಕಂದರೆ ನಾವೇ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದರೆ ಅವ್ರ ಸಜೆಷನ್ ತೊಗೊಂಡಾಗ ಅದು ಇನ್ನೂ ಫಾಸ್ಟಾಗಿ ಮೂವ್ ಆಗುತ್ತೆ ಫೈಲ್ಸು. ಸೊ ಹಾಗೆ ಅನು ಗೋವಿಂದ್ ಅವರಾಗಿರ್ಬೋದು, ನಮ್ಮ ಅಧ್ಯಕ್ಷರು ನಾಗಭೂಷಣ್ ರೆಡ್ಡಿ ಅವರು, ಮತ್ತು ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಪ್ರತಿಮಾ ಅವರು, ಇನ್ನೂ ಬಹಳಷ್ಟು ಜನ ಇದ್ದಾರೆ ಇದ್ರ ಹಿಂದೆ ಈ ಯಶಸ್ವಿ ಆಗಬೇಕಾದ್ರೆ ನಾನು. ಸೊ ಅವ್ರಿಗೆಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ವಾರ್ಡ್ ಕಮಿಟಿ ಮಾಡುವಾಗ ಯಾವ ಆಧಾರ ಇಟ್ಕೊಂಡು ನೀವು ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ರಿ? ಅಂದರೆ ಮೆಂಬರ್ಸ್ನ ಅಂದರೆ ನಾವು ಯಾರಿಗೆ ರೋಡಿನ ಇಶ್ಯೂ, ರೋಡ್ ಬಗ್ಗೆ ತುಂಬ ಕಾಳಜಿ ಇದೆ, ಯಾರಿಗೆ ಟ್ರಾಫಿಕ್ ಬಗ್ಗೆ ತುಂಬ ಕಾಳಜಿ ಇದೆ, ಪ್ಲಸ್ ಯಾರಿಗೆ ಗಾರ್ಬೇಜ್ ಬಗ್ಗೆ ತುಂಬ ನಾಲೆಜ್ ಇದೆ, ಗಾರ್ಬೇಜ್ನ ಹೇಗೆ ಸೆಗ್ರಿಗೇಟ್ ಮಾಡೋದು, ಮನೆ ಮನೆಗೆ ಹೇಳೋದಾಗಿರ್ಬೋದು, ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಾಗಿರ್ಬೋದು. ನಮ್ಮ ಜೊತೆ ಬಂದು ಪ್ಲಾಸ್ಟಿಕ್ ಬ್ಯಾನ್ ಮಾಡುವಾಗ ಆಫೀಸರ್ಸ್ ಜೊತೆ ಬಂದು ಜೊತೆಗೂಡಬೇಕು. ಸೊ ಅಂಥವರು ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಕೂತ್ಕೊಂಡು ಒಂದು ದಿವಸ ಚರ್ಚೆ ಮಾಡಿದ್ವಿ ನಮ್ಮ ಶಾಸಕರ ಜೊತೆ. ಸೊ ನಾನು ನಮ್ಮ ಮನೆಯವರು ಹುಡಿ ವಿಜಯ್ ಕುಮಾರ್ ಅವರು ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಿದಾಗ, ನಮ್ಮ ವಾರ್ಡಲ್ಲಿ ಹಲವಾರು ವರ್ಷದಿಂದ ವಾಲಂಟಿಯರಾಗಿ ಅವರು ಪಾಪ ಗುರುತಿಸ್ಕೊಂಡಿಲ್ಲ, ಯಾವತ್ತೂ ಅವ್ರು ಗುರುತಿಸ್ಕೊಳಕ್ಕೂ ಇಷ್ಟಪಡೋದಿಲ್ಲ, ಅಂಥವ್ರನ್ನ ನೋಡಿ ನಾವು ಸೆಲೆಕ್ಷನ್ ಮಾಡಿದ್ವಿ. ಅದು ಖುಷಿ ಆಗ್ತಾ ಇದೆ. ಬಟ್ ಅವ್ರು ನಮ್ಮ ಜೊತೆ ಇಷ್ಟು ಸಪೋರ್ಟ್ ಮಾಡ್ತಾರಂತ ನಾವು ಫಸ್ಟ್ ಅಂದ್ಕೊಂಡಿರಲಿಲ್ಲ. ಬಟ್ ಯಾವತ್ತೇ ವಾರ್ಡ್ ಕಮಿಟಿ ಇದೆ ಅಂತ ಹೇಳಿದ ತಕ್ಷಣವೇ ನಮಗಿಂತ ಮುಂಚೆ ಅವ್ರು ಅಲ್ಲಿ ಬಂದು ಕೂತಿರ್ತಾರೆ ಅಂದರೆ ಅವ್ರಿಗೇನೋ ಖುಷಿ, ನಮ್ಮ ವಾರ್ಡಲ್ಲಿ ಏನೋ ಒಂದು ಕೆಲಸ ಆಗುತ್ತೆ. ಸೊ ಮೇಡಮ್ ಜೊತೆ ನಾವು ಕೈ ಜೋಡಿಸಿ ಅದನ್ನು ಏನು ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಆ ಕೆಲಸ ಮುಗಿಯುತ್ತೆ ಅಂತ. ಯಾಕಂದರೆ ಇಲ್ಲಿ ಒಂದು ಗಾರ್ಬೇಜಿಗೆ ಸೆಗ್ರಿಗೇಷನ್ ಮಾಡಿ ನಮ್ಮ ವಾರ್ಡಲ್ಲೇ ಕಂಪೋಸ್ಟ್ ಮಾಡೋದಕ್ಕೆ ಒಂದು ಜಾಗ ನೋಡಿದ್ವಿ. ನಿಜಕ್ಕೂ ಪ್ರತಿ ತಿಂಗಳು ಕಮಿಷನರ್ ಆಫೀಸ್ಗೆ ಹೋಗಿ ಅದನ್ನು ನಮಗಿಂತ ಮುಂಚೆನೆ ಹೋಗಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಬರೀ ಅಧಿಕಾರಿಗಳ ಕೈಯಲ್ಲಾಗಿದ್ದರೆ ಖಂಡಿತ ಈ ಕೆಲಸಗಳು ಯಾವುದೂ ಆಗಲ್ಲ. ಅವರ ಒಂದು ಸಹಕಾರ ಇರೋದಕ್ಕೇ ಇವತ್ತು ವಾರ್ಡ್ ಕಮಿಟಿ ನಡೀತಾ ಇದೆ ಅಂತ ಹೇಳ್ಬೋದು. ನಮಗಿಂತ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾರ್ಡ್ ಕಮಿಟಿ ರಚನೆ ಆಯಿತು, ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದ್ರಿ. ಈಗ ಅದೆಲ್ಲದರ ಪ್ರತಿಫಲವಾಗಿ ಇವತ್ತು ನಂಬರ್ ಒನ್ ಕಾರ್ಪೊರೇಟರ್ ಅಂತ ನಿಮ್ಗೆ ಅವಾರ್ಡು ಸಿಕ್ತು. ಇನ್ನು ಮುಂದೆ ಇನ್ನು ಏನು ಮಾಡಬೇಕು ಅಂತ ಇದ್ದೀರಾ? ಯಾವ ಥರ ನಿಮ್ಮ ಮುಂದಿನ ಯೋಜನೆಗಳು? ಈಗ ಬಹಳಷ್ಟು ಜವಾಬ್ದಾರಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಇಟ್ಕೊಂಡಿದ್ದ ಏಮ್ಕ್ಕಿಂತ ಈಗ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡಿದ್ರೆ ಇನ್ನೂ ಏನೋ ಒಂದು ನಮ್ಮ ವಾರ್ಡ್ಗೆ ಸಿಗುತ್ತೆ, ನಮ್ಮ ವಾರ್ಡ್ಗೆ ಅನುದಾನ, ಅಟ್ಲೀಸ್ಟ್ ನಮ್ಗೆ ಅವಾರ್ಡ್ ಕೊಡೋ ಬದಲು ಅನುದಾನ ಸಿಗುತ್ತೆ ಅನ್ನೋ ಖುಷಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಮಾಡೋ ಒಂದು ಉತ್ಸಾಹ ಸಿಕ್ಕಿದೆ ಈ ಒಂದು ಕಾರ್ಪೊರೇಟರ್ ಅವಾರ್ಡಿಂದ. ಒಂಥರ ಬೂಸ್ಟ್ ಮಾಡ್ದಂಗೆ ನಮಗೆಲ್ಲ. ಈ ಸಂದರ್ಭದಲ್ಲಿ ಯಾರ್ಯಾರನ್ನೆಲ್ಲ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ? ನೆನಪು ಮಾಡ್ಕೊಳೋದಂದರೆ ಮೊದಲನೇದಾಗಿ ನನ್ನ ಪತಿಯವರಾದ ಹೂಡಿ ವಿಜಯ್ ಕುಮಾರ್ ಅವರು, ನಮ್ಮ ಶಾಸಕರಾದ ಅರವಿಂದ್ ಲಿಂಬಾವಳಿಜಿ ಅವರು, ಸಂಸದರಾದ PC ಮೋಹನ್ ಅವರು. ಯಾಕಂದರೆ ಈ ಒಂದು ವಾರ್ಡ್ ಕಮಿಟಿಯಲ್ಲಿ
ನಮ್ಮ ಲೆವೆಲಲ್ಲಿ ಆಗದಿರುವಂಥ ಕೆಲಸಗಳನ್ನ ಏನಾದರೂ ಇದ್ದರೆ ಅವ್ರ ಹತ್ರ ಹೋಗಿದ ತಕ್ಷಣ ಅವ್ರು ನಮಗೆ ರೆಸ್ಪಾನ್ಸ್ ಮಾಡಿ ಎಮರ್ಜೆನ್ಸಿಯಾಗಿ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ನನ್ನ ಮಕ್ಕಳು, ನಮ್ಮ ತಾಯಿ, ನನ್ನ ಮಕ್ಕಳು ಯಾಕಂದರೆ ಶನಿವಾರ ಅವತ್ತು ಹಾಲಿಡೇಸ್ ಇರುತ್ತೆ. ಸೊ ಹಾಲಿಡೇಸ್ ಇದ್ದಾಗ ಅವ್ರ ಮನೇಲಿ ಇರಬೇಕು ಅಂತ ತುಂಬ ಕೇಳ್ಕೊತಾರೆ. ಬಟ್ ಮಕ್ಕಳು ಅಂಥ ಟೈಮಲ್ಲಿ ನಾವು ಹೇಳಿದಾಗ, ಈ ಥರ ಪಬ್ಲಿಕ್ ಮೀಟಿಂಗ್ ಇದೆ ಬಿಡು ಅಂತ ಹೇಳಿದಾಗ ಅವ್ರು ನಮಗೆ ಟೈಮ್ ಕೊಟ್ಟಿದ್ದಾರೆ. ಖಂಡಿತ ನನ್ನ ಮಕ್ಕಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವೇಕ್ಷಕರೇ, ನೋಡಿದ್ರಲ್ಲ ನಂಬರ್ ಒನ್ ಕಾರ್ಪೊರೇಟ್ ಸಿಟಿಸನ್ ಫಾರ್ ಬೆಂಗಳೂರು ಆರ್ಗನೈಸೇಷನ್ ಇದನ್ನು ಬಹಳಷ್ಟು ಕಾರ್ಪೊರೇಟರ್ಗಳ ಒಂದು ಕಾರ್ಯವೈಖರಿಯನ್ನು ಗುರುತಿಸಿ ನಂಬರ್ ಒನ್ ಕಾರ್ಪೊರೇಟರ್ ಅಂತೇಳಿ ಅವಾರ್ಡನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಇದೇ ರೀತಿ ಇನ್ನೂ ಉಳಿದಂತಹ BBMP ಸದಸ್ಯರುಗಳು ಹೆಚ್ಚಾಗಿ ಜನರ ಜೊತೆ ಬೆರೆತು ವಾರ್ಡ್ನ ಅಭಿವೃದ್ಧಿ ಕೆಲಸಗಳಲ್ಲಿ ನಿರಂತರವಾಗಿ ತೊಡಸ್ಕೊಳ್ಳಿ. ನಂಬರ್ ಒನ್ ಕಾರ್ಪೊರೇಟರ್ ಅಂತ ಅವಾರ್ಡನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ನಾವು ಶುಭವನ್ನು ಕೋರ್ತಾ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ವಾರ್ಡಲ್ಲಿ ಮಾಡ್ತಾ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಜನರ ಪ್ರೀತಿ ವಿಶ್ವಾಸಕ್ಕೆ ನೀವೆಲ್ಲರೂ ಕೂಡ ನಿರಂತರವಾಗಿ ಶ್ರಮಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ವಾಹಿನಿಯ ಪರವಾಗಿ ನಾವು ನಿಮಗೆ ಶುಭಾಶಯಗಳನ್ನ ಕೊಡ್ತೇವೆ. ನಮಸ್ಕಾರ.